Choro. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶ್ರೀ ಅಂಶುಮಂತ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ನಮ್ಮ ಪಕ್ಷದ ಅಭ್ಯರ್ಥಿಯೂ ಆದಂತ ಶ್ರೀ ರಾಜೇಗೌಡ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಆತ್ಮೀಯರಾದಂತ ಸರೋವರ ಶ್ರೀನಿವಾಸ ಅವರೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರತಕ್ಕಂತ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಎಲ್ಲ ತಾಯಂದಿರೇ, ಮತ ಬಾಂಧವರೇ, ಮಾಧ್ಯಮದ ಎಲ್ಲ ಗೆಳೆಯರು, ಈಗಾಗಲೇ ಮಾತನಾಡದಂತ ರಾಜೇಗೌಡರು ಮತ್ತು ಜಿಲ್ಲಾ ಅಧ್ಯಕ್ಷರು, ಹತ್ತನೇ ತಾರೀಕು ನಡೀತಕ್ಕಂತ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ರಾಜೇಗೌಡರು 5 ವರ್ಷಗಳ ಕಾಲ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನೇನು ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಲಿಖಿತ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾದವರು 5 ವರ್ಷಗಳ ಅವಧಿ ಮುಗಿದ ಮೇಲೆ ಜನರಿಗೆ ನಾನು ಏನು ಮಾಡಿದ್ದೇನೆ, ಹೇಗೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೇನೆ ಅಂತಕ್ಕಂಥ ಲೆಕ್ಕ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಹಾಗಾಗಿ ರಾಜೇಗೌಡರು ಅವರ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಿಮ್ಮ ಮುಂದೆ ಲೆಕ್ಕ ಕೊಟ್ಟಿದ್ದಾರೆ. ರಾಜೇಗೌಡರ
ಕೆಲಸ ಕಾರ್ಯಗಳನ್ನು ನಾನು 5 ವರ್ಷಗಳ ಕಾಲ ನೋಡಿದ್ದೇನೆ. ಅವರು ಯಾವತ್ತೂ ಕೂಡ ವಿಧಾನಸಭೆಯಲ್ಲಿ ಕಾಲ ಕಳೆಯೋದಾಗಲಿ ಅಥವಾ ವಿಧಾನಸಭೆಗೆ ಬರದೇ ಇರತಕ್ಕಂಥದ್ದಾಗಲಿ ಮಾಡ್ತಕ್ಕಂಥ ವ್ಯಕ್ತಿಯಲ್ಲ. ಜನಪರವಾದಂಥ ಕಾಳಜಿ ಇರತಕ್ಕಂಥ ಈ ಕ್ಷೇತ್ರದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಜನರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು, ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಲವು ಸಮಸ್ಯೆಗಳ ಬಗ್ಗೆ ನನ್ನ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿ ಇಂಥ ಸಮಸ್ಯೆಯನ್ನು ನಾನು ಪ್ರಸ್ತಾಪ ಮಾಡ್ತೀನಿ, ನೀವು ಬೆಂಬಲಿಸಬೇಕು ಅಂತೇಳಿ ಅನೇಕ ಸಾರಿ ನನಗೆ ಹೇಳಿದರು. ಒಟ್ಟಾರೆಯಾಗಿ ರಾಜೇಗೌಡರು ಒಬ್ಬ ಶಾಸಕನಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಬರ್ತಕ್ಕಂತ ಅನೇಕ ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪರಿಹಾರ ಸಿಕ್ಕಿರಬಹುದು, ಪರಿಹಾರ ಸಿಕ್ಕದೇ ಇರಬಹುದು, ಆದರೆ ರಾಜೇಗೌಡರು ಒಬ್ಬ ಸಭ್ಯ ರಾಜಕಾರಣಿ. ಜನಪ್ರತಿನಿಧಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಕೂಡ ಹೊಂದಿದ್ದಾರೆ. ಕೆಲವೇ ಕ್ರಿಯಾಶೀಲ ರಾಜಕಾರಣಿಗಳಲ್ಲಿ ಶಾಸಕರಲ್ಲಿ ರಾಜೇಗೌಡರು ಒಬ್ಬರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರ. ಹತ್ತನೇ ತಾರೀಕು ಚುನಾವಣೆ ಇದೆ ಈ ತಿಂಗಳು. ಕರ್ನಾಟಕದಲ್ಲಿ ಜನರು ಬದಲಾವಣೆಯನ್ನು ಬಯಸಿದ್ದಾರೆ. ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಪ್ರಚಾರ ಮಾಡಿದ್ದೇನೆ. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ ರಾಜ್ಯದಲ್ಲಿ. ಒಂದು ರೀತಿ ಬಿರುಗಾಳಿ ರೀತಿಯಲ್ಲಿ ಬೀಸ್ತಾ ಇದೆ. ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಇದೆಯಲ್ಲ ರಾಜ್ಯದಲ್ಲಿ, ಅದರ ವಿರುದ್ಧ ಬೇಸತ್ತಿದ್ದಾರೆ. ಅವರ ಭ್ರಷ್ಟಾಚಾರದ ವಿರುದ್ಧ ಜನ
ಅಸಮಾಧಾನಗೊಂಡಿದ್ದಾರೆ. ಇಡೀ ರಾಜ್ಯ ಸರ್ಕಾರ, ಬೊಮ್ಮಾಯಿ ಅವರ ಸರ್ಕಾರ ರಾಜ್ಯದಲ್ಲಿ ಲೂಟಿ ಮಾಡೋದರಲ್ಲಿ ನಿರತ ಆಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹಿಂದೆ ಎಂದೂ ಕೂಡ ಸರ್ಕಾರದ ಬಗ್ಗೆ ಇದು 40% ಕಮಿಷನ್ ಸರ್ಕಾರ, ನಾವು ಕಾಂಟ್ರಾಕ್ಟ್ ಮಾಡಕ್ಕಾಗಲ್ಲ, ಎಲ್ಲ ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ ಆದಿಯಾಗಿ ನಲವತ್% ಕೇಳ್ತಾ ಇದ್ದಾರೆ, ಎಲ್ಲಿಂದ ಕೊಡ್ಲಿಕ್ಕಾಗ್ತದೆ ನಮ್ಮ ಕೈಲಿ ಅಂತೇಳಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಪತ್ರ ಬರೆದರು. ಯಾವ ಕಾಲದಲ್ಲೂ ಕೂಡ ಬರೆದಿರಲಿಲ್ಲ. ನಾನು 40 ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ, ಇಂಥ ಭ್ರಷ್ಟ ಸರ್ಕಾರವನ್ನು ನೋಡೇ ಇರಲಿಲ್ಲ ಯಾವಾಗಲೂ ಕೂಡ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಜನ, ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪ್ರತಿದಿನ ನೋಡ್ತಾ ಇರ್ತೀರಿ, ಪ್ರಿಂಟ್ ಮೀಡಿಯಾ ಮೂಲಕ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅನೇಕ ಸಾರಿ ಹೇಳಿದ್ದಾರೆ ಅವರು ಪ್ರಧಾನಮಂತ್ರಿ ಆದಮೇಲೆ, ನಾ ಕಾವುಂಗ ನಾ ಕಾನೆ ದೂಂಗ. ನೀವು ಕೇಳಬೇಕು ಬಿಜೆಪಿ ಅವರಿಗೆ, ಅಲ್ರಿ ನಿಮ್ ನರೇಂದ್ರ ಮೋದಿ ಅವರು ಹಿಂಗಂತ ಹೇಳಿದ್ದಾರೆ, ನಾ ಕಾವುಂಗ ನಾ ಕಾನೆ ದೂಂಗ ಅಂತ. ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಲೂಟಿ ಹೊಡಿತಾ ಇದೆಯಲ್ರಿ ಅಂತ ಕೇಳಬೇಕು ಬೇಡ? ಕೇಳಬೇಕ ಬೇಡ? ಲೂಟಿ ಹೊಡಿತಾ ಇದ್ದೀರಲ್ಲ. ಇದು ನನ್ನ ರಾಜಕೀಯ ಪ್ರಚಾರಕ್ಕೋಸ್ಕರವಾಗಿ ನಾನು ಹೇಳ್ತಾ ಇಲ್ಲ. ಈಗ ಒಬ್ಬ ಸಂತೋಷ್ ಪಾಟೀಲ್ ಅಂತ ಬೆಳಗಾಂನವನು, ಅವನು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಿದ. ಈಶ್ವರಪ್ಪ ಬಿಲ್ ಕೊಡಬೇಕಾದ್ರೆ 40% ಕಮಿಷನ್ ಕೊಟ್ಟರೆ ಮಾತ್ರ ಕೊಡೋದು ಅಂತ ಹೇಳಿದ. ಪಾಪ ನಾನು ಪಾರ್ಟಿ ವರ್ಕರು, ಸಣ್ಣ ಕಾಂಟ್ರಾಕ್ಟರು, ಎಲ್ಲಿಂದ ಕೊಡ್ಲಿ ನನ್ನ 40% ಕಮಿಷನ್ ಕೊಡಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲಿ ನಿಂಗೆ ಬಿಲ್ ಕೊಡಲ್ಲ ನಾನು. ಪಾಪ ಸಂತೋಷ್ ಪಾಟೀಲ್ ಬಿಲ್ ಬರ್ದೇನೆ, ಸಾಲ ತೀರ್ಸಕ್ಕಾಗ್ದೇನೆ ಜೀವನದಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡ್ಕೋತಾನೆ, ಡೆತ್ ನೋಟ್ನಲ್ಲಿ ಬರೀತಾನೆ ನನ್ನ ಸಾವಿಗೆ ಈಶ್ವರಪ್ಪನೇ ಕಾರಣ. ಈಶ್ವರಪ್ಪನೇ ಕಾರಣ. ಈಶ್ವರಪ್ಪನ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕ ಬೇಡ? ಮರ್ಡರ್ ಕೇಸ್ ಹಾಕ್ಬೇಕ ಬೇಡ? ಇದು ಎವಿಡೆನ್ಸ್ ಅಲ್ವಾ? ಆಮೇಲೆ ಇದಾದ್ಮೇಲೆ ಅವನು ಸತ್ತೋದ ಮೇಲೆ ನಾವು ವಿಧಾನಸೌಧದ ಒಳಗಡೆ ಹೊರಗಡೆ
ಹಗಲು ರಾತ್ರಿ ಧರಣ ಮಾಡೋದು. ಈಶ್ವರಪ್ಪ ರಾಜೀನಾಮೆ ಕೊಟ್ಟು ಮಲಗೋದು. ಇನ್ನೊಬ್ಬ ನಂದೀಶ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್, ಕೆಆರ್ಪುರಂನಲ್ಲಿ ಪೋಸ್ಟಿಂಗ್ ತಗೊಳ್ಳಕ್ಕೆ 70-80 ಲಕ್ಷ ಕೊಟ್ಬಿಟ್ಟವನೇ ಪಾಪ. ಅವನು ಸತ್ತೋಯ್ತಾನೆ ಆತ್ಮಹತ್ಯೆ ಮಾಡಿಕೊಂಡು. ಆಗ ಈ MTB ನಾಗರಾಜ್ ಅಂತೇಳಿ ಒಬ್ಬ ಮಂತ್ರಿ, ಅವನ್ ನಂದೀಶ್ ಸತ್ತೋದ ಅವನ ಡೆಡ್ ಬಾಡಿ ನೋಡಕ್ ಹೋಗ್ತಾನೆ. ಮಂತ್ರಿ ಎಲ್ಲ ಪೊಲೀಸ್ನವ್ರ ಜೊತೆಲಿ ಇರ್ತಾರೆ, ಪೊಲೀಸ್ನವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾನೆ. ಪಾಪ ಈ ಇನ್ಸ್ಪೆಕ್ಟರ್ ನಂದೀಶ್ 70-80 ಲಕ್ಷ ಕೊಟ್ಬಿಟ್ಟು ಸಾಲ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕ ಬಂದಿದ್ದ, ತೀರ್ಸಕ್ಕಾಗದೆ ಸತ್ತೋದ ಅಂತ ಹೇಳಿ MTB ನಾಗರಾಜ ಹೇಳ್ತಾರೆ. ಪೊಲೀಸ್ ರಿಕ್ರೂಟ್ಮೆಂಟ್ ನಡೀತದೆ ಸಬ್ ಇನ್ಸ್ಪೆಕ್ಟರ್ ಅದು. 70 ಜನಕ್ಕೂ ಹೆಚ್ಚು ಜನ ಅರೆಸ್ಟ್ ಆಯ್ತಾರೆ, ಜೈಲಿಗೆ ಹೋಯ್ತಾರೆ. ಎಪ್ಪತ್ತು-80 ಲಕ್ಷ ರೂಪಾಯಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಕ್ಕೆ ಲಂಚ ತಗೊಂಡಿರ್ತಾರೆ. ಒಬ್ಬ ADGP ಲೆವೆಲ್ ಪೊಲೀಸ್ ಆಫೀಸರು ಸಿಕ್ಕಾಕೊಂಡು ಈಗಲೂ ಜೈಲಿನಲ್ಲಿದ್ದಾನೆ, ಅಮೃತ್ ಪಾಲ್ ಅಂತಕ್ಕಂಥ ಅಮೃತ್ ಪಾಲ್ ಇವತ್ತು ಈವನ್ ಟುಡೇ ಈಸ್ ಇನ್ ಜೈಲ್. ಮೊನ್ನೆ ಒಬ್ಬ ಚನ್ನಗಿರಿ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್, ವಿರೂಪಾಕ್ಷಪ್ಪ ಮಾಡಾಳ್ ಅವನ್ನ, ಅವ BJP ಶಾಸಕ, ಅವನಿಗೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪನಿ ಅಧ್ಯಕ್ಷನ ಮಾಡವ್ರ. ಅವನ ಮಗ ಅವರ ಅಪ್ಪನ ಪರವಾಗಿ ಲಂಚ ತಗೊಳ್ಳುವಾಗ ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಂಡವನ. ಅವನು ಜೈಲ್ಗೆ ಹೋಗಿದ್ದ, ಅವನ ಮಗನೂ ಜೈಲ್ಗೆ ಹೋಗಿದ್ದ. ಈ ಬಸವರಾಜ ಬೊಮ್ಮಾಯಿ ಹೇಳ್ತಾನೆ, ಎವಿಡೆನ್ಸ್ ಕೊಡಿ. ಹೇಳಿ ನೀವೇ, ಇದಕ್ಕಿಂತ ಎವಿಡೆನ್ಸ್ಗಳು ಬೇಕಾ? ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಳ್ಳೋದಿದೆಯಲ್ಲ, ಇಟ್ ಈಸ್ ಮೋರ್ ದೇನ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್. ಬಸವರಾಜ ದಾಖಲಾತಿ ಕೊಡಿ. ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವರಿಗೆ? ಇವರು ಮತ್ತೆ ಅಧಿಕಾರಕ್ಕೆ ಬರಬೇಕಾ? ಅವನ ಯಾವನು ಜೀವರಾಜ ಅನ್ನೋನು ಮತ್ತೆ ಗೆಲ್ಲಬೇಕ ಇಲ್ಲಿ? ಈ ಸಭ್ಯ ರಾಜೇಗೌಡ ಗೆಲ್ಲಬೇಕು? ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಂತ ಜೀವರಾಜ ಗೆಲ್ಲಬೇಕು ಹೇಳಿ. ನಾನು ಜೀವರಾಜ ನಾನೇ ಪಾಪ ಸಹಾಯ ಮಾಡ್ಬಿಟ್ಟೆ ಅವನಿಗೆ, ಒಂದು ರೇಪ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದ ಗಿರಾಜ. ಇಂಥವ್ರು ಮತ್ತೆ MLA ಆಗಿ ಬರಬೇಕಾ? ನೀವು ಹೇಳಿ ಹೆಣ್ಮಕ್ಳು ಜಾಸ್ತಿ ಇದ್ದೀರಿ, ಬರ್ಬೇಕೇನ್ರಮ್ಮ? ಎಲ್ರಿಗೂ ರಕ್ಷಣೆ ಕೊಡ್ಬೇಕಾದಂತ MLA ಜನಪ್ರತಿನಿಧಿನೇ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡಕ್ಕಾಗ್ದೆ ಆ ಹೆಣ್ಮಕ್ಳ ಮೇಲೇನೆ ದೌರ್ಜನ್ಯ ಮಾಡಿದ್ರೆ ಇಂಥವ್ರು ರಾಜಕೀಯದಲ್ಲಿ ಇರ್ಲಿಕ್ಕೆ ನಾಲಾಯಕ್ ನಾಲಾಯಕ್.
ಇಂಥವ್ರನ್ನ ನಿಮ್ಗೊಂದು ಅವಕಾಶ ಸಿಕ್ಕಿದೆಯಲ್ಲ, ಈಗ ನಿಮ್ ಜಜ್ಮೆಂಟ್ ಕೊಡ್ಬೇಕಲ್ವಾ? ಏನಂತ ಜಜ್ಮೆಂಟ್ ಕೊಡ್ಬೇಕು? ಜೀವರಾಜ ಈಸ್ ಕನ್ವಿಕ್ಟೆಡ್. ಮತ್ತೆ ಅವರನ್ನ ಸೋಲ್ಸಿದೀವಿ ಈ ಕಾರಣಕ್ಕೋಸ್ಕರ ಅಂತೇಳಿ ಜಜ್ಮೆಂಟ್ ಕೊಡ್ಬೇಕಲ್ವ 10ನೇ ತಾರೀಕು? ಕೊಡ್ತೀರೋ ಇಲ್ಲ? ಇದು ಬಿಜೆಪಿ ಅವರ ಕತೆಗಳು, ಅವನ್ನೆಲ್ಲ ಕತೆಗಳು ಹೇಳಕ್ ಹೋದ್ರೆ ಬೇಕಾದಷ್ಟು ಇದಾವೆ. ಭ್ರಷ್ಟಾಚಾರ ಈ ಎಂತೇನವ ಯತ್ನಾಳ್ ಅಂತ ಒಬ್ಬ MLA ಇದ್ದಾನೆ ಬಿಜಾಪುರದವನು. ಅವನ್ ನಿನ್ನೆನೂ ಹೇಳವನೆ, ನನಗೆ ಮುಖ್ಯಮಂತ್ರಿ ಮಾಡಕ್ಕೆ 2,500 ಕೋಟಿ ಕೇಳಿದ್ರು ಅಂತ. ಯಾರು ಹೇಳಿರೋದು ಇದನ್ನ? ಯಾವ ಪಾರ್ಟಿ ಅವನು? ಬಿಜೆಪಿ. ಮಿಸ್ಟರ್ ಬಸವರಾಜ ಬೊಮ್ಮಾಯ್, ವಾಟ್ ಮೋರ್ ಎವಿಡೆನ್ಸ್ ಈಸ್ ರಿಕ್ವೈರ್ಡ್ ಟು ಶೋ ದಟ್ ದಿಸ್ ಗವರ್ಮೆಂಟ್ ಈಸ್ ಎ ವೆರಿ ಕರಪ್ಟ್ ಗವರ್ಮೆಂಟ್, 40% ಗವರ್ಮೆಂಟ್ ಅಂತ ಹೇಳಕ್ಕೆ ಯಾವ ಎವಿಡೆನ್ಸ್ ಬೇಕು ನಿಮಗೆ? ನರೇಂದ್ರ ಮೋದಿಜಿ, ಇದ್ರ ಬಗ್ಗೆ ಮಾತಾಡ್ತೀರ ನೀವು? ಕಾವುಂಗ ನಕ್ಕಾನಿದ್ದಂಗ ಕಾವುಂಗ ಕಾನಿದ್ದಂಗ ನರೇಂದ್ರ ಮೋದಿ ಅವರು ಇನ್ನೊಂದು ಹೇಳಿದ್ರು ಈ ದೇಶದ ಜನರಿಗೆ, ಅಚ್ಚೇ ದಿನ ಹಿಂಗೆ ಇವತ್ತು ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್, ಗೊಬ್ಬರ, ಅಡಿಗೆ ಅನಿಲ, ಸಿಮೆಂಟ್, ಕಬ್ಬಿಣ, ಅಗತ್ಯ ವಸ್ತುಗಳು ಏನಾಗಿದ್ದಾವೆ? ಏನಾಗಿದ್ದಾವೆ? ಮತ್ತೆ ನರೇಂದ್ರ ಮೋದಿ ಅವರು ಯಾಕೆ ಸುಳ್ಳು ಹೇಳಿದ್ರು? ಅಚ್ಚೇ ದಿನ ಹೆಂಗೆ? ನಿಮಗೆ ಒಂದು ಗ್ಯಾಸ್ ಸಿಲಿಂಡರ್ 2014ರಲ್ಲಿ 414 ರೂಪಾಯಿ ಇತ್ತು, ಟುಡೇ 1,150 ರೂಪಾಯಿ. ಕೊಡಕ್ ತಯಾರಾಗಿದ್ದೀರಾ? ಗೊಬ್ಬರ ಒಂದು DAP ಚೀಲ 50 kg 450 ರೂಪಾಯಿ ಇತ್ತು, ಇವತ್ತು 1,350 ರೂಪಾಯಿ, 1,400 ರೂಪಾಯಿ. ಮೂರು ಪಟ್ಟು ಜಾಸ್ತಿ ಆಯ್ತು. ಇದೇನಾ ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ? ನಾನು ಮಾತಾಡಿದ ಈ ಭಾಗದಲ್ಲೆಲ್ಲ ಅಡಿಕೆ, ತೆಂಗು, ಮೆಣಸು, ಏಲಕ್ಕಿ ಇವೆಲ್ಲ ಬೆಳೀತಾರೆ, ಕಾಫಿ. ಅಡಿಕೆಗೆ ಎಂತಿದ್ರೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಬಂದಿತ್ತು. ನಾನು ಪ್ರಸ್ತಾಪ ಮಾಡಿದ್ದೆ, ರಾಜೇಗೌಡರು ಕೂಡ ಪ್ರಸ್ತಾಪ ಮಾಡಿದ್ರು. ಪರಿಹಾರ ಕೊಟ್ರ? ರೋಗ ತೆಗೆದಾಕಿದ್ರ? ಇಲ್ಲ. ಪ್ರವಾಹ ಬಂತು, ಪ್ರವಾಹದಲ್ಲಿ ಸಿಕ್ಕಾಕೊಂಡು ತೊಂದರೆ ಒಳಪಟ್ಟಂತ ರೈತರಿಗೆ ಸಹಾಯ ಮಾಡಿದ್ರ? ಮಾಡಿದ್ರ? ಆನೆಗಳ ಅವಳಿ ಜಾಸ್ತಿ ಇಲ್ಲಿ, ನಾನು ನೋಡಕ್ ಬಂದಿದ್ದೆ ಮೂಡಿಗೆರೆನಲ್ಲಿ. ನಾನು ನನ್ನ ಕೈನಿಂದ ಪರಿಹಾರ ಕೊಟ್ಟೆ. ಪ್ರಾಣಿ ವರ್ಸಸ್ ಮನುಷ್ಯ ಸಂಘರ್ಷ ನಡೀತಾ ಇದೆ. ಸರ್ಕಾರ ಗೊತ್ತಿದ್ದ ರೀತಿ ಸುಮ್ಮನೆ ಇದ್ದಾರೆ. ಬಿಕಾಸ್ ಅವ್ರಿಗೆ ಟೈಮ್ ಇಲ್ಲ ಪಾಪ, ಲಂಚ ಹೊಡೆಯೋದ್ರಲ್ಲೇ ಟೈಮ್ ಎಲ್ಲ ಹೊಂಟೋಗ್ಬಿಡ್ತದೆ. ಇವತ್ತು ನೀವು ವಿಧಾನಸೌಧಕ್ಕೆ ಹೋದ್ರೆ
ಗೋಡೆ ಕಿವಿ ಕುಡಿ ಹೋಗಿ ಲಂಚ 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 ಲಂಚ. ಐಮ್ ನಾಟ್ ಎಕ್ಸಾಗರೇಟಿಂಗ್ ಬಟ್ ಇಟ್ ಇಸ್ ಅ ಫ್ಯಾಕ್ಟ್. ಎಲ್ಲ ಬೆಲೆಗಳು ಗಗನ ಕೊಟ್ಟೋಯ್ತು. ಓಲೆ ಅಷ್ಟಕ್ಕೆ ಸುಮ್ಮನಾರು ಇದ್ರ? ಇಲ್ಲಿವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇದ್ದಂತ ಪದಾರ್ಥಗಳಿಗೆಲ್ಲ ಟ್ಯಾಕ್ಸ್ ಹಾಕ್ಬಿಟ್ರು. ಹಾಲು, ಮಂಡಕ್ಕಿ, ಪುರಿ, ಪೆನ್ನು, ಪೆನ್ಸಿಲು, ನೋಟ್ಬುಕ್, ಎಲ್ಕು ಟ್ಯಾಕ್ಸ್ ಹಾಕ್ಬಿಟ್ರು ಜಿ ಎಸ್ ಟಿನ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶ ಆರ್ಥಿಕವಾಗಿ ದಿವಾಳಿಯಾಗಿದೆ. ನರೇಂದ್ರ ಮೋದಿ ಬರೋದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ ಸಾಲ 53,11,000 ಕೋಟಿ, ಅದು ಸ್ವಾತಂತ್ರ್ಯ ಬಂತವಿಂದ. ನರೇಂದ್ರ ಮೋದಿ 9 ವರ್ಷ ಪ್ರಧಾನಮಂತ್ರಿಯಾಗಿ ಈ ದೇಶದ ಮೇಲಿರ್ತಕ್ಕಂತ ಸಾಲ 155,00,000 ಕೋಟಿ. 70 ವರ್ಷದಲ್ಲಿ 53,11,000 ಕೋಟಿ, ಕೇವಲ 9 ವರ್ಷದಲ್ಲಿ 102,00,000 ಕೋಟಿ. ದೇಶ ಉಳಿತದೇನ್ರಿ? ನರೇಂದ್ರ ಮೋದಿ ಹೇಳಿದ್ರು ಎಲ್ಲ ಯುವಕರಿಗೆ, ನಿರುದ್ಯೋಗದಲ್ಲಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. 9 ವರ್ಷ ಆಯ್ತಲ್ಲ ನರೇಂದ್ರ ಮೋದಿಜಿ, 18 ಕೋಟಿ ಉದ್ಯೋಗಗಳು ಸೃಷ್ಟಿ ಆಗಬೇಕಾಗಿತ್ತು. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದಿರಿ ಹೇಳಿ ನೋಡೋಣ. ಪಾಪ ನಿರುದ್ಯೋಗ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮರಕ್ಕೆ ಹೋಗಿ. ಇಂಥ ಪ್ರಧಾನಮಂತ್ರಿ ಯಾವತ್ತಾರು ನೋಡಿದ್ರ? ಓಹೋ, ಮಾತ್ ಮಾತ್ರ ಬಹಳ ಚೆನ್ನಾಗಿ. ಮನ್ ಕಿ ಬಾತ್, ಮನ್ ಕಿ ಬಾತ್. ಮನ್ ಕಿ ಬಾತ್ ಇವ್ಯಾವ ಸಮಸ್ಯೆಗಳ ಬಗ್ಗೂ ಮಾತಾಡಲ್ಲ ಮನ್ ಕಿ ಬಾತ್ ನಲ್ಲಿ. ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ಬಡವರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಯಾವ ಬಗ್ಗೆನೂ ಮಾತಾಡಲ್ಲ. ಏನೆಲ್ಲ ದೇಶದ ಭವಿಷ್ಯದ ಬಗ್ಗೆ, ದೇಶದ ಚಿತ್ರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ನೀವು ಹೇಳಿದ್ರಲ್ಲ ಸ್ವಾಮೀಜಿ, ಏನಾಯ್ತು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಏನಾಗಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಒಬ್ಬ ಕ್ರಿಶ್ಚಿಯನ್ಗೆ ಟಿಕೆಟ್ ಕೊಟ್ಟಿದ್ದೀರಾ? ಒಂದು ಭಾಷಣ ಯಾಕೆ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಮುಸಲ್ಮಾನರು 14% ಇದ್ದಾರೆ, ಕ್ರಿಶ್ಚಿಯನ್ರು 2% ಇದ್ದಾರೆ. 14+2 = 16% ನ ರಾಜಕೀಯ ವ್ಯವಸ್ಥೆಯಿಂದ ದೂರ ಇಟ್ಟುಬಿಟ್ಟು ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಿರಲ್ಲ, ಈ ದೇಶದ ಜನರಿಗೆ ಮೋಸ ಮಾಡದಲ್ವ ಅದು? ಮೋಸ ಅಲ್ಲ. ಈಗ ಇತ್ತೀಚೆಗೆ
28 ವರ್ಷದಿಂದ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಇತ್ತು. ಯಾವುದೇ ವರದಿ ಇಲ್ಲದೇನೆ, ಯಾವುದೇ ಡಾಟಾ ಇಲ್ಲದೇನೆ ಸುಮ್ ಸುಮ್ಮನೆ ಅದನ್ನು ಅಬಾಲಿಶ್ ಮಾಡಿಬಿಟ್ರಿ. ವೈ? ಸಂವಿಧಾನ ಹಂಗಂತ ಹೇಳ್ತದ? ದೀಸ್ ಆರ್ ದಿ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್. ಇದು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು. ಇದರ ಆಧಾರದ ಮೇಲೆ ಜನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಆಯ್ತು, ಏನಾರು ಅಭಿವೃದ್ಧಿ ಮಾಡಿದ್ದೀರಾ? ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನು ಕಟ್ಟಿಸಿದ್ದೆ. ಇವರು ಮನೆ ಹಾಳಾಗ ಇವರು ಅಧಿಕಾರಕ್ಕೆ ಬಂದು 3 ವರ್ಷ 10 ತಿಂಗಳಾಯ್ತು. ಏನಮ್ಮ ನೀನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷಿಣಿ ಆಗಿದೆಯಲ್ಲ, ಒಂದು ಮನೆ ಹೊಸ್ದಾಗಿ ಮಂಜೂರು ಮಾಡಿಲ್ಲ ಇವ್ರ ಯೋಗ್ಯತೆಗೆ. ಗೀತಾ, ಒಂದು ಮನೆ, ಒಂದು ಮನೆ ಹೊಸ್ದಾಗಿ ಮಂಜೂರು ಮಾಡಲಿಲ್ಲ. ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ಐ ಟುಕ್ ಎ ಚಾಲೆಂಜ್. ನೀವು ಒಂದು ಮನೆ ಮಂಜೂರು ಮಾಡಿದ್ರೆ ಹೊಸದಾಗಿ ಆದೇಶ ಕೊಡ್ರಿ. ಉತ್ತರ ಇಲ್ಲ. ಇಲ್ಲಿ ಪಂಚಾಯತಿ ಮೆಂಬರ್ಗಳು ಚೇರ್ಮನ್ಗಳು ಇರಬೇಕು. ಒಂದು ಮನೆ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರ? ಮತ್ತೆ ಯಾಕೆ ಇರ್ಬೇಕು ಇವರು? ನಾನು ಅಕ್ಕಿ 7 ಕೆಜಿ ಅಕ್ಕಿ ಫ್ರೀಯಾಗಿ ಎಲ್ಲ ಬಡವರು ಊಟ ಮಾಡಲಿ ಹೊಟ್ಟೆ ತುಂಬಾ ಅಂತೇಳಿ 7 ಕೆಜಿ ಅಕ್ಕಿ ಪ್ರತಿ ಒಬ್ಬನಿಗೆ ತಿಂಗಳು ಕೊಡ್ತಾ ಇದ್ದೆ. ಈಗ 4 ಕೆಜಿ ಮಾಡಿದ್ದಾರೆ. ಯಾಕಪ್ಪ 4 ಕೆಜಿ ಯಾಕೆ ಮಾಡಿದಿರಿ? ಅದಕ್ಕೆ ನಾವು ತೀರ್ಮಾನ ಮಾಡಿದೀವಿ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಬಂದ ಮೊದಲೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ 10 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತೀವಿ ಎಲ್ಲರಿಗೂ, ಎಲ್ಲ ಬಡವರಿಗೆ. ನಾವು ಎಲ್ಲಾ ಜಾತಿ ಬಡವರಿದಾರಲ್ಲ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರು ಇರ್ಬೋದು, ಒಕ್ಕಲರು ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಕುರುಬರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲ ಜಾತಿಯವರಿಗೆ ಬಡವರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾತಿ ಮಾಡಿದೀವ? ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಾತಿ ಮಾಡಿದೀವ? ಮಕ್ಕಳಿಗೆ ಶೂ ಕೊಡ್ತಕ್ಕಂಥದ್ರಲ್ಲಿ ಜಾತಿ ಮಾಡಿದೀವ? ಮಕ್ಕಳಿಗೆ ಸೈಕಲ್ ಕೊಡೋದ್ರಲ್ಲಿ ಜಾತಿ ಮಾಡಿದೀವ? ಕ್ಷೀರಧಾರೆ ಕಾರ್ಯಕ್ರಮದಲ್ಲಿ ಎಲ್ಲ ಹಾಲು ಉತ್ಪಾದಕರಿಗೆ 5 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೋ ಕೊಡ್ತಾ ಇದ್ದೋ ಮಾಡಿದೀವ? ಜಾತಿ ಮಾಡಿದೀವ? ಕೃಷಿ ಭಾಗ್ಯ ಕೃಷಿ ಹೊಂಡಗಳನ್ನ ತೋಡಿಸ್ಕೊಡ್ತಿದ್ದ ಜಾತಿ ಮಾಡಿದೀವ? ಏನು ಕೆಲಸ ಮಾಡಲ್ಲ. ನಾನು ಇಲ್ಲಿ ಒಂದ್ಸಾರಿ ಇದಕ್ ಬಂದಿದ್ದೆ, ಶ್ರೀನಿವಾಸ್ ಕರ್ಕೊಂಡ್ ಬಂದಿದ್ರು ಯಾವ್ದೋ ಒಂದು ಪ್ರೋಗ್ರಾಮ್ಗೆ. ಇಲ್ಲಿಗೆ ಎನ್ಆರ್ಪುರಕ್ಕೆ ಬಂದಿದ್ದೆ ನಾನು. ಕರೀಂಪುರ ನೀರಾವರಿ ಯೋಜನೆ 15 ಕೋಟಿ ರೂಪಾಯಿ, ಎಷ್ಟೋ ವರ್ಷದಿಂದ ಮಾಡಿಸಕ್ ಆಗಿರಲಿಲ್ಲ. ಜೀವರಾಜ ಆಳ್ವ, ಜೀವರಾಜ ನೀನ್ ಮಾಡಿಸಿದ್ದೇನಪ್ಪ? 36 ಕೋಟಿ 36 ಕೋಟಿ. ಇದು ಸೇತುವೆ, ಬಹಳ ವರ್ಷಗಳಿಂದ ಬೇಡಿಕೆನಲ್ಲಿ ಇದ್ದದ್ದು. ಹೊನ್ನಾಕುಡಿಗೆ ಎನ್ಆರ್ಪುರ ಸೇತುವೆ ಯಾರು ಮಾಡಿಸಿದ್ದು? ಜೀವರಾಜ್ನ ಪಾಪ ಶ್ರೀನಿವಾಸ್ ಹೇಳಿ ನನಗೆ ಒತ್ತಾಯ ಮಾಡಿ ಮಾಡಿಸಿದ್ದು. ನಾವು ಹುಟ್ಟಿದವರು ಸರ್, ನಾವು ಹುಟ್ಟಿದವರು. ನಮ್ ಎನ್ಆರ್ಪುರ ಈ ಸೇತುವೆ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿಸ್ ಓಲಿ. ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿ, ಬಿಜೆಪಿಯವರು ಏನ್ ಮಾಡಿದ್ದಾರೆ ಅಂತ ಹೇಳಿ. ನಾನು ಅದಕ್ಕೆ ಅನೇಕ ಸಾರಿ ಕರೆದಿದ್ದೀನಿ.
ಈ ಚುನಾವಣೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ. ನಾವೇನ್ ಮಾಡಿದ್ದೋ 5 ವರ್ಷ, ನೀವೇನ್ ಮಾಡಿದ್ರಿ? ನಾನು ಮುಖ್ಯಮಂತ್ರಿ ಆದಾಗ 2013 165 ಭರವಸೆಗಳನ್ನು ಕೊಟ್ಟಿದ್ದೋ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನುಡಿದಂತೆ ನಡೆದಂತವರು ಈ ಸಿದ್ದರಾಮಯ್ಯ, ಸಿದ್ದರಾಮಯ್ಯನ ಸರ್ಕಾರ, ಇದೇ ಬಿಜೆಪಿಯವರು 2018 600 ಭರವಸೆಗಳನ್ನು ಕೊಟ್ಟಿದ್ರು, ಆದರೆ ಜಾರಿಯಾದದ್ದು ಬರೀ 55 ಭರವಸೆಗಳು ಮಾತ್ರ, ನಾಟ್ ಈವನ್ 10%. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಬರೀ ಸಾರ್ವಜನಿಕ ಚರ್ಚೆಗೆ ಬರ್ರಿ, ಜನಗಳ ಎದುರುಗಡೆ ಧೈರ್ಯ ಇಲ್ಲ, ಅವಕ್ಕೆ ಧೈರ್ಯ ಇಲ್ಲ. ಈಗ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳು: ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಮತ್ತೆ ಮಹಿಳೆಯರಿಗೆ, ಮಹಿಳೆಯರು ಇನ್ಮೇಲೆ ಮಹಿಳೆಯರು ಇದ್ದೀರಲ್ಲ, ನಾವು ಅಧಿಕಾರಕ್ಕೆ ಬಂದ್ಮೇಲೆ ನೀವು ಯಾರು KSRTC ಬಸ್ನಲ್ಲಿ ಟಿಕೆಟ್ ತಗೊಳ್ಳಗಿಲ್ಲ, ಫ್ರೀಯಾಗಿ ಕರ್ಕೊ ಹೋಗ್ತೀವಿ. ತವ್ರ ಮನೆಗೆ ಹೋದ್ರು ಫ್ರೀ, ಅಕ್ಕ ತಂಗಿರ ಮನೆಗೆ ಹೋದ್ರು ಫ್ರೀ, ಕೆಲ್ಸಕ್ಕೆ ಹೋದ್ರು ಫ್ರೀ, ಆಫೀಸ್ಗೆ ಹೋದ್ರು ಫ್ರೀ, ಕಾಲೇಜ್ಗೆ ಹೋದ್ರು ಫ್ರೀ, ಮನೆಗೆ ಬಂದ್ರು ಫ್ರೀ, ಗಂಡನ ಮನೆಗೆ ಹೋದ್ರು ಫ್ರೀ, ಫ್ರೀ ಬಸ್ ಪಾಸ್. ಇದು 5ನೇ ಗ್ಯಾರಂಟಿ. ಯುವ ನಿಧಿ ಅಂತ ಇನ್ನೊಂದು ಗ್ಯಾರಂಟಿ. ಯಾರು ಡಿಗ್ರಿ ಓಡಿ ಹೋಗಿ ಪದವೀಧರರು ಡಿಗ್ರಿ ಓದಿದ್ದಾರಲ್ಲ, ಅನ್ಎಂಪ್ಲಾಯ್ಡ್ ಆಗಿದ್ದಾರಲ್ಲ, ಈ ವರ್ಷ ಪಾಸ್ ಆದವರು, BA, BSc, BCom, MA, MSc, MCom, PhD, BE, MBBS, ಈ ಪಾಸ್ ಮಾಡಿದವರು ಪಾಪ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಅನೇಕ ಜನ ಪಾಪ ಡಿಗ್ರಿ ಹೋಲ್ಡರ್ಸ್ಗೆ ಪಾಸ್ ಮಾಡಿರೋರಿಗೆ ಅರ್ಜಿ ಹಾಕಕ್ಕೆ ದುಡ್ಡಿರೋದಿಲ್ಲ, ಇನ್ನೊಂದು ಊರಿಗೆ ಹೋಗಕ್ಕೆ ದುಡ್ಡಿರೋದಿಲ್ಲ. ಅದಕ್ಕೋಸ್ಕರ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ 2 ವರ್ಷದವರೆಗೆ ಕೊಡ್ತೀವಿ. ಗೃಹ ಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಅನ್ನು ಫ್ರೀಯಾಗಿ ಕೊಡ್ತೀವಿ. ಮಹಿಳಾ ಯಜಮಾನಿಗೆ, ಯಾರು ಯಜಮಾನಿರು ಕೈ ಎತ್ತಿ ನೋಡೋಣ, ಮನೆ ಯಜಮಾನಿರು, ನಿಮ್ಮ ಅಕೌಂಟ್ಗೆಲ್ಲ ತಿಂಗಳಿಗೆ 2,000 ರೂಪಾಯಿ, ನಿಮ್ಮ ಅಕೌಂಟ್ಗೆ ತಿಂಗಳಿಗೆ 2,000 ರೂಪಾಯಿ. ನಿನಗೂ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಜೀವನ ಮಾಡಬೇಕಲ್ಲ, ಮಕ್ಕಳು ಓದಿಸ್ಬೇಕು, ಸಂಸಾರ ನಡೆಸಬೇಕು, ಅದಕ್ಕೋಸ್ಕರ ಸ್ವಲ್ಪ ಸಹಾಯ ಮಾಡೋಣ ಅಂತೇಳಿ ಹೆಣ್ಣು ಮಕ್ಕಳಿಗೆ, ಮನೆ ಯಜಮಾನಿಗೆ. ನೀ ಯಜಮಾನಿ ಏನಮ್ಮ, ನಿನಗೆ 2,000 ರೂಪಾಯಿ ತಿಂಗಳಿಗೆ. ಆಮೇಲೆ ಅನ್ನಭಾಗ್ಯ ಸ್ಕೀಮ್ನಲ್ಲಿ 10 ಕೆಜಿ ಅಕ್ಕಿ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅವರು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಸಂಬಳ ಹೆಚ್ಚು ಮಾಡಲಿಲ್ಲ. ನಾವು ಅವ್ರ ಸಂಬಳನೆಲ್ಲ ಹೆಚ್ಚು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ನಾವು ಮಾತು ತಪ್ಪುಗಳವರಲ್ಲ, ನಾನು ಹೇಳಿದ್ದೀನಿ, ಒಂದು ವೇಳೆ ಇವನು ಈಡೇರಿಸದೇ ಇದ್ರೆ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿ ಆದೇಶ ಮಾಡ್ತೀವಿ. ಮಾಡಲಿಲ್ಲ, ಒಂದ್ ಸೆಕೆಂಡ್ ಕುರ್ಚಿ ಮೇಲೆ ಕೂರಲ್ಲ. ನಾನು ಒಂದ್ ಸೆಕೆಂಡ್ ಕುರ್ಚಿ ಮೇಲೆ ಕೂರು. ಇಂದಿರಾ ಕ್ಯಾಂಟೀನ್ಗಳಿದ್ದಾವ ಈಗ? ಎಲ್ಲ ಮುಚ್ಚಿಬಿಟ್ಟವ್ರೆ, ಯಾಕೆ
ಯಾರಿಗೆ ಊಟ ಕೊಡ್ತಿದ್ದು? ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ಪಾಪ ಆಟೋ ಓಡಿಸೋರಿಗೆ, ಕಾರ್ ಓಡಿಸೋರಿಗೆ, ಬಡವರಿಗೆ. ಇಂಥವ್ರು ಕೊಡ್ತಿದ್ದಂತ ಇಂದಿರಾ ಕ್ಯಾಂಟೀನ್ ನಿಲ್ಲಿಸ್ಬಿಟ್ರಲ್ಲ ನಿಮ್ ಮನೆ ಹಾಳಾಗ, ನೀವು ಏನಂತ ಹೇಳದ್ ನಿಮ್ಗೆ? ಸೊ ಇನ್ನು ಬೇಕಾದಷ್ಟು ಹೇಳೋದಿದ್ದಾವೆ, ಸಮಯ ಇಲ್ಲ. ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ, ಆಮೇಲೆ ಈ ಸರ್ಕಾರಿ ನೌಕರರು ಬಹಳ ದಿನದಿಂದ ಡಿಪೆಂಡ್ ಮಾಡ್ತಾ ಇದ್ರು. 2006 ನ್ಯೂ ಪೆನ್ಷನ್ ಸ್ಕೀಮ್ ಜಾರಿ ಬಂತು, ಕೇಂದ್ರ ಸರ್ಕಾರ ಮಾಡದ್ದು. ಅದನ್ನ ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ನೇ ಮಾಡಿಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ರು ಸರ್ಕಾರಿ ನೌಕರರು. ಅದಕ್ಕೆ ಈ ಸರ್ ನಾವು ಮ್ಯಾನಿಫೆಸ್ಟೋನಲ್ಲಿ ಸೇರಿಸಿದೀವಿ, ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತರ್ತೀವಿ. ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತರ್ತೀವಿ. KSRTC ಕೆಲಸ ಮಾಡ್ತಾರಲ್ಲ ಡ್ರೈವರು, ಕಂಡಕ್ಟರ್ಗಳು, ಮೆಕ್ಯಾನಿಕು, ಅವರೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಮಗೂ ಕೊಡಬೇಕು ಅಂತ ಇದ್ರು. ಅದನ್ನು ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದೀವಿ. ಆಮೇಲೆ ಬಹಳ ಒತ್ತುವರಿ ಸಮಸ್ಯೆ ಇದಾವೆ ಈ ಭಾಗದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒತ್ತುವರಿ ಸಮಸ್ಯೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಇದೆ, ಬೇರೆ ಖಾಸಗಿ ಜಮೀನುಗಳಲ್ಲಿ ಇದೆ. ಕೆಲವೆಲ್ಲ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಅಂತವನ್ನೆಲ್ಲ ಜನಗಳ ಜೊತೆ ಭೇಟಿ ಮಾಡಿ, ಅವನ್ನೆಲ್ಲ ಕೆಲವು ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಡಿನೋಟಿಫೈ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಒಟ್ಟಾರೆಯಾಗಿ ಈ ಬಿಜೆಪಿ ಸರ್ಕಾರನ ತೆಗೆದು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಜನ ತಯಾರಾಗಿದ್ದಾರೆ. ನೀವು ಶೃಂಗೇರಿ ಮತಕ್ಷೇತ್ರದ ಜನ ಹೋದ ಸಾರಿ ಒಳ್ಳೆ MLA ಆಯ್ಕೆ ಮಾಡಿದ್ರಿ. MLA ಆಗಿ ಅವರ ಜವಾಬ್ದಾರಿಯನ್ನ ಚಾಚು ತಪ್ಪದೆ ನಿರ್ವಹಿಸಿದ್ದಾರೆ. ಇನ್ನೊಂದು ಅವಕಾಶ ಕೊಡಬೇಕು ಬೇಡ ಅವರಿಗೆ? ಅದರಿಂದ 10 ನೀವೆಲ್ಲ ಹೋಗಿ, ನಿಮ್ ಕ್ರಮ ಸಂಖ್ಯೆ ಎಷ್ಟು? 4. ಕ್ರಮ ಸಂಖ್ಯೆ 4, ಚಿಹ್ನೆ ಅಸ್ತ. ಅವ್ರ ಹೆಸರಿನ ಮುಂದೆ ಅಸ್ತ ಗುರುತಿರ್ತದೆ. ಬಟನ್ ಒತ್ತಬೇಕು, ಬಟನ್ ಒತ್ತಿ ಜೀವರಾಜ ಹೋಗಪ್ಪ, ರಾಜೇಗೌಡ ನೀವು ವಿಧಾನಸಭೆಗೆ ಹೋಗಿ ಅಂತೇಳಿ ಹೇಳಿ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.